ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸಾರಣನು ರಾವಣನಿಗೆ ವಾನರ ವೀರರನ್ನು ತೋರಿಸಿದ್ದು ಎಂಬ 26ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ರಾವಣನು ಶುಕ ಸಾರಣರನ್ನು ಕುರಿತು, ಎಲೈ ಶುಕ ಸಾರಣರೆ, ನನಗೆದುರಾಗಿ ನಿಂತು ದೇವಗಂಧರ್ವ ದಾನವಾದಿಗಳು ಯುದ್ಧಕ್ಕೆ ಬಂದರು, ಕಡೆಗೆ ಲೋಕಕ್ಕೆ ಪ್ರಳಯವಾಗುವ ಭಯವು ಬಂದರು, ಸೀತಾದೇವಿಯನ್ನು ರಾಮನ ವಶಕ್ಕೆ ಕಳುಹಿಸುವುದಿಲ್ಲ, ನೀವು ಬೇಹುಗಾರರಾದ ಕಾರಣ ಬೆದರಿ ಕಪಿಗಳಿಗೆ ಭಯಪಟ್ಟು ಸೀತಾದೇವಿಯನ್ನು ಬಿಟ್ಟು ಕಳುಹಿಸಬೇಕೆಂದು ಹೇಳುತ್ತೀರಿ, ಯುದ್ಧರಂಗದಲ್ಲಿ ನನ್ನನ್ನು ಜಯಿಸುವ ಶತ್ರುವು ಯಾರು ಎಂದು ನಿಷ್ಠುರ ವಚನಗಳನ್ನು ನುಡಿದು ಆ ಬೇಹುಗಾರರ ಮಾತಿನಲ್ಲಿ ವಿಶ್ವಾಸವಿಡದೆ ವಾನರ ಸೇನೆಯನ್ನು ತಾನೇ ನೋಡಬೇಕೆಂದೆಣಿಸಿ ಶುಕ ಸಾರಣರನ್ನು ಕೂಡಿಕೊಂಡು ಇಬ್ಬನಿಯಂತೆ ಅತ್ಯಂತ ಬಿಳುಪು ಉನ್ನತವೂ ಆದ ಉಪ್ಪರಿಗೆಯನ್ನು ಏರಿದನು. ಸಮುದ್ರದ ಸಮೀಪದಲ್ಲಿದ್ದ ಪರ್ವತದಲ್ಲಿ ಪಾಳೆಯ ಬಿಟ್ಟಿದ್ದ ಅಪರಿಮಿತವು ಲೆಕ್ಕಿಸಲು ಶಕ್ತವಲ್ಲದ್ದು ಆದ ವಾನರ ಬಲವನ್ನು ನೋಡಿ ರಾವಣನು ಸಾರಣನನ್ನು ಕುರಿತು, ಎಲೈ ಸಾರಣ, ಗುರಿಕಾರರಾದ ಕಪಿನಾಯಕರಲ್ಲಿ ಬಲವಂತರಾರು, ಪರಾಕ್ರಮಿಗಳಾರು, ಅತ್ಯುತ್ಸಾಹದಿಂದ ಮುಂದುಗಡೆಯಲ್ಲಿ ಪಾಳೆಯವನ್ನು ಬಿಟ್ಟಿರುವವರಾರು, ಆ ಗುರಿಕಾರರಲ್ಲಿ ಸುಗ್ರೀವನು ಯಾರ ಮಾತನ್ನು ಕೇಳುವನು, ಈ ಕಪಿನಾಯಕರ ಪರಾಕ್ರಮವೆಂತಹುದು, ಈ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳು ಎಂದು ಕೇಳಿದನು. ಆಗ ಸಾರಣನು ಹೀಗೆಂದನು, ಜಿಯ, ಆ ಸೇನೆಯ ಮುಂದುಗಡೆಯಲ್ಲಿ ಇರುವವನು ನೀಲ, ಆತನು 100,000 ಕಪಿನಾಯಕರಿಗೆ ಒಡೆಯನು, ಲಂಕಾಪಟ್ಟಣದ ಬಾಗಿಲಿಗೆ ಎದುರಾಗಿ ಬೊಬ್ಬಿಟ್ಟು ಕೂಗುತ್ತಿದ್ದಾನೆ, ಆತನು ಬೊಬ್ಬಿಡುವ ರಭಸಕ್ಕೆ ಲಂಕಾಪಟ್ಟಣವೆಲ್ಲವೂ ಕಂಗೆಟ್ಟು ನಡುಗುತ್ತಿದೆ, ನೀಲನು ಸಮಸ್ತ ಬಲಗಳಿಗೂ ಒಡೆಯನಾದ ಸುಗ್ರೀವನ ಬಲದ ಮುಂದೆಸೆಯಲ್ಲಿ ನಿಂತಿದ್ದಾನೆ, ಲಂಕಾಪಟ್ಟಣಕ್ಕೆ ಅಭಿಮುಖವಾಗಿ ಕೋಪಾವೇಶದಿಂದ ವಿಜೃಂಭಿಸುತ್ತಿದ್ದಾನೆ, ಪರ್ವತದ ಕೋಡುಗಲ್ಲಿನಂತೆ ಶರೀರಾಕೃತಿಯುಳ್ಳವನಾಗಿ ಕಮಲದ ಕೇಸರಗಳಂತೆ ತನುಕಾಂತಿಯುಳ್ಳ ಈತನು ಅಂಗದ, ಕೋಪಾವೇಶದಿಂದ ಅಡಿಗಡಿಗೆ ತನ್ನ ಬಾಲವನ್ನು ನೆಲಕ್ಕೆ ಅಪ್ಪಳಿಸುವ ರಭಸದಿಂದ ದಿಕ್ಕುಗಳಲ್ಲಿ ಪ್ರತಿಧ್ವನಿಯಾಗುತ್ತಿದೆ, ದಶ ದಿಕ್ಕುಗಳು ಕಂಗೆಟ್ಟು ಬೋರಿಡುವಂತೆ ತೋರುತ್ತಿದೆ, ಅಂಗದನು ವಾಲಿಗೆ ಸಮಾನವಾದ ಬಲ ಪರಾಕ್ರಮವುಳ್ಳವನು, ಸುಗ್ರೀವನು ಆತನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದನು, ದೇವೇಂದ್ರನ ಕಾರ್ಯಕ್ಕೆ ವರುಣನು ಹಿತನಾದಂತೆ ಅಂಗದನು ಶ್ರೀರಾಮನ ಕಾರ್ಯಕ್ಕೆ ಹಿತವನ್ನು ಬಯಸುತ್ತಾ ಅತ್ಯಂತ ಗಮನವೇಗವುಳ್ಳ ಹನುಮಂತನು ಯಾವ ಪ್ರಕಾರ ಸೀತಾದೇವಿಯನ್ನು ಕಂಡುಬಂದನು ಆ ಪ್ರಕಾರ ಸಾಹಸ ಕಾರ್ಯಗಳನ್ನು ಮಾಡಬೇಕೆಂದು ಅಂಗದನು ಇಚ್ಛಿಸಿದ್ದಾನೆ, ಇಂಥ ಅಂಗದ ಕುಮಾರನು ಯುದ್ಧಕ್ಕೆ ನಿನ್ನನ್ನು ಕರೆಯುತ್ತಿದ್ದಾನೆ, ಅಂಗದ ಕುಮಾರನ ಸಮೀಪದಲ್ಲಿರುವವನು ನಳ, ಆತನೇ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದವನು, ನಳನು ಯುದ್ಧರಂಗದಲ್ಲಿ ಯಾರಿಗೂ ಜಯಿಸಲ ಸಾಧ್ಯವಾದವನು, ಈಗ ಅನೇಕ ಕಪಿನಾಯಕರನ್ನು ಕೂಡಿಕೊಂಡು ನಿನ್ನ ಸಂಗಡ ಯುದ್ಧಕ್ಕೆ ಬಂದಿರುವನು, ಆತನ ಸಮೀಪದಲ್ಲಿರುವವನು ಕುಮುದ, ಆತನು ಮಹಾಬುದ್ಧಿವಂತ, 3 ಲೋಕಗಳಲ್ಲಿಯೂ ಮಹಾಪ್ರಸಿದ್ಧನಾದವನು, ಆತನು ಸುಗ್ರೀವನ ಸಮೀಪಕ್ಕೆ ಬಂದರೆ ಸುಮ್ಮನೆ ವಿನಯಾರ್ಥವಾಗಿ ಕಾಣಿಸಿಕೊಂಡು ಹೋಗುವನು, ಈಗ ತನ್ನ ಸೇನೆಯನ್ನು ವಿಂಗಡಿಸಿ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ, ಆತನು ಗೋಮತಿ ಎಂಬ ನದಿ ತೀರದಲ್ಲಿರುವ ಮನೋಹರವಾದ ಸಂಕೋಚನ ಗಿರಿಯಲ್ಲಿ ಇರುವವನು, ಆ ಪರ್ವತದಲ್ಲಿ ನಾನಾ ವಿಧವಾದ ವೃಕ್ಷಗಳುಂಟು, ಅಲ್ಲಿ ಕುಮುದನು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಿಕೊಂಡಿರುವನು, ಆತನ ಸಮೀಪದಲ್ಲಿರುವ ಕಪಿನಾಯಕರು ಅತ್ಯಂತ ಕೋಪಾಟೋಪದಿಂದ ಯುದ್ಧ ಸನ್ನದ್ಧನಾಗಿ ಬೊಬ್ಬಿಟ್ಟು ಕೂಗುತ್ತಾ ನೆಗೆದು ನೆಗೆದು ಹಾರುತ್ತಿದ್ದಾರೆ, ಅವರ ಸಂಖ್ಯೆಯು 10 ಕೋಟಿ, ಆತನ ಸಮೀಪದಲ್ಲಿರುವವನು ರಂಭ, ಆತನ ಸಮೀಪದಲ್ಲಿ 10,00,000 ಕಪಿನಾಯಕರಿದ್ದಾರೆ, ಆತನು ನಿನ್ನೊಡನೆ ಯುದ್ಧವನ್ನು ಬಯಸಿ ತಾನೊಬ್ಬನೇ ತನ್ನ ಸೇನೆಯನ್ನು ಕೂಡಿಕೊಂಡರೆ ಲಂಕಾಪಟ್ಟಣವನ್ನು ಕಲಕಬೇಕೆಂಬ ಬುದ್ಧಿಯಿಂದ ಬರುತ್ತಿದ್ದಾನೆ, ಈತನು ವಿಂಧ್ಯಗಿರಿ, ಕೃಷ್ಣಗಿರಿ, ಸಖ್ಯ ಪರ್ವತ ಮತ್ತು ಸುದರ್ಶನ ಪರ್ವತ ಎಂಬ 4 ಪರ್ವತಗಳಲ್ಲಿ ಸಂಚರಿಸಿಕೊಂಡಿರುವವನು, ರಾವಣೇಶ್ವರ, ಆ ಕಡೆಯಲ್ಲಿ ಇರುವವನು ಶರಭ, ಆತನ ಬಳಿಯಲ್ಲಿ 40,00,000 ಕಪಿನಾಯಕರಿದ್ದಾರೆ, ಅವರು ತಾವೇ ತಮ್ಮ ಸಾಮರ್ಥ್ಯದಿಂದ
ಲಂಕಾ ಪಟ್ಟಣವನ್ನು ಕಲಕಬೇಕೆಂಬ ಬುದ್ಧಿಯಿಂದ ಇಲ್ಲಿ ದೃಷ್ಟಿಯನ್ನಿಟ್ಟುಕೊಂಡು ಬರುತ್ತಿದ್ದಾರೆ. ರಣರಂಗದಲ್ಲಿ ಹಿಮ್ಮೆಟ್ಟುವವರಲ್ಲ, ಕೋಪಾತಿಶಯದಿಂದ ಗುಡುಗುತ್ತಾ ಕಿರುಗಣ್ಣಿನಲ್ಲಿ ನೋಡುತ್ತಿದ್ದಾರೆ. ಶರಭನು ಯಾವಾಗಲೂ ಸಾಲ್ವೇಯ ಪರ್ವತದಲ್ಲಿರುವವನು. ಆತನು ಪನಸ, ಆತನ ಸಮೀಪದಲ್ಲಿ 50 ಲಕ್ಷ ಕಪಿನಾಯಕರಿದ್ದಾರೆ. ಗಗನ ಮಂಡಲವನ್ನು ಮೇಘ ಮಂಡಲವು ಮರೆಸಿಕೊಂಡಿರುವಂತೆ ಆ ಕಪಿನಾಯಕನು ತನ್ನ ಸೇನೆಯಿಂದ ಬಹಳವಾದ ಭೂಭಾಗವನ್ನು ಆಕ್ರಮಿಸಿಕೊಂಡು ದೇವತೆಗಳ ಸಭಾಮಧ್ಯದಲ್ಲಿ ದೇವೇಂದ್ರನಿರುವಂತೆ ಒಪ್ಪುತ್ತಿದ್ದಾನೆ. ಆತನ ಸಂಭಾಷಣೆಯ ಧ್ವನಿಯು ಬೇರೆಯ ಧ್ವನಿಯಂತೆ ಕೇಳಿಸುತ್ತದೆ. ಆತನ ಸೇನೆಯಲ್ಲಿರುವ ಕಪಿನಾಯಕರು ಬೊಬ್ಬಿಡುವ ಧ್ವನಿಯು ಅತ್ಯಂತ ಭಯಂಕರವಾಗಿದೆ. ಪನಸನು ರಣರಂಗದಲ್ಲಿ ಹಿಮ್ಮೆಟ್ಟುವವನಲ್ಲ, ಪಾರಿಯಾತ್ರ ಪರ್ವತದಲ್ಲಿರುವವನು. ಎಲೈ ರಾವಣೇಶ್ವರ, ಅಲ್ಲಿ ನೋಡು, ಆತನು ವಿನತ. ಆತನ ಶರೀರವನ್ನು ನೋಡಿದರೆ ದೊಡ್ಡ ಪರ್ವತದಂತೆ ತೋರುತ್ತಿದೆ. ಆತನು ತನ್ನ ಸಮೀಪದಲ್ಲಿ 60 ಲಕ್ಷ ಕಪಿನಾಯಕರು ಗುಂಪು ಗುಂಪಾಗಿರಲು ಆ ಸೇನೆಗೆ ಶಿರೋಭೂಷಣದಂತೆ ಒಪ್ಪುತ್ತಿದ್ದಾನೆ. ಸಮುದ್ರ ತೀರದಲ್ಲಿರುವ ಆ ಸೇನೆಯು ಎರಡನೆಯ ಸಮುದ್ರವೋ ಎಂಬಂತೆ ಕಾಣುತ್ತಿದೆ. ಇತ್ತ ನೋಡು, ಈತನು ಕ್ರೋಧನೆಂಬ ಸೇನಾಪತಿ. ಈತನ ಸಮೀಪದಲ್ಲಿ ಲೆಕ್ಕವಿಲ್ಲದಷ್ಟು ಕಪಿನಾಯಕರಿದ್ದಾರೆ. ಈಗ ನಿನ್ನನ್ನು ಯುದ್ಧಕ್ಕೆ ಕರೆಯುತ್ತಿದ್ದಾನೆ. ಇತ್ತ ನೋಡು, ಆತನು ಗವಯ. ಆ ಕಪಿನಾಯಕನು ಅತ್ಯಂತ ಕೋಪಿಷ್ಠನು, ತನುಕಾಂತಿಯುಳ್ಳವನು, ಅತಿ ತೇಜಸ್ವಿಯೂ ಆಗಿದ್ದಾನೆ. ತನ್ನ ಬಲಗರ್ವದಿಂದ ಕೋಪಾತಿಶಯವುಳ್ಳವನಾಗಿ ಯುದ್ಧಕ್ಕೆ ನಡೆದು ಬರುತ್ತಿದ್ದಾನೆ. ಆತನ ಸಮೀಪದಲ್ಲಿ 70 ಲಕ್ಷ ಕಪಿನಾಯಕರಿದ್ದಾರೆ. ಆತನು ತನ್ನೊಬ್ಬನ ಸೈನ್ಯ ಬಲ ಮಾತ್ರದಿಂದಲೇ ಲಂಕಾ ಪಟ್ಟಣವನ್ನು ಆಕ್ರಮಿಸಬೇಕೆಂದು ನಿಶ್ಚಯಿಸಿಕೊಂಡಿದ್ದಾನೆ. ಆತನ ಹತ್ತಿರದಲ್ಲಿರುವ ಕಪಿನಾಯಕರೆಲ್ಲರೂ ಯಾವ ರೂಪವನ್ನು ಬೇಕಾದರೂ ತಾಳುವಂಥ ರಾಮರೂಪಿಗಳು. ಅವರೆಲ್ಲರೂ ಮಹಾಸಮರ್ಥರು ಎಂದು ಸಾರಣನ್ನು ಹೇಳಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.